ಮೈಸೂರಿಗೆ ನಮ್ಮ ಪ್ರಧಾನಿ ಮೋದಿ ಅವರು ಬರ್ತಾ ಇರೋದ್ರಿಂದ ಚಾಮುಂಡಿ ಬೆಟ್ಟದ ಆರಂಭದಿಂದಲೂ ಅಂದ್ರೆ ಬೆಟ್ಟದಿಂದಲೂ ಕೂಡ ಬಹಳ ಸುದೀರ್ಘವಾದ ಒಂದು ಮಾರ್ಗದಲ್ಲಿ ಸಿಸಿಟಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ಬೆಟ್ಟದ ರಸ್ತೆ ಉದ್ದಕ್ಕೂ ಕೂಡ ಎಲ್ಇಡಿ ದೀಪಗಳನ್ನು ಕೂಡ ಅಳವಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರೋಹಿತ್ ದೇವರಹಳ್ಳಿ ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ, ಸಿದ್ಧತೆಗಳು ಹೇಗಿದೆ ಅಂತ ನೋಡ್ಕೊ ಬಂದ್ಬಿಡೋಣ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ನಾಳೆ ಪ್ರಥಮ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಚಾಮುಂಡೇಶ್ವರಿಯ ದರ್ಶನವನ್ನು ಪ್ರಥಮ ಬಾರಿಗೆ ಮಾಡ್ತಾರೆ. ನಾಳೆ 7:50 ಸುಮಾರಿಗೆ, ಅಂದರೆ ಸಂಜೆ 7:50 ಸುಮಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಇದೀಗ ಗಮನಿಸ್ತಾ ಇರುವಂಥದ್ದು. ಅಂದರೆ ರಸ್ತೆಯ ಉದ್ದಕ್ಕೂ ಕೂಡ ವಿದ್ಯುತ್ ದೀಪಾಲಂಕಾರ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟದ ಅಂದರೆ ಚಾಮುಂಡಿ ಬೆಟ್ಟದ ಪಾದದಿಂದ ಹಿಡಿದು ಚಾಮುಂಡಿ ಬೆಟ್ಟದ ಮೇಲ್ಭಾಗದವರೆಗೂ ಕೂಡ ಏನು ಎಲ್ಲ ಕಡೆಯೂ ಕೂಡ ವಿದ್ಯುತ್ ದೀಪಾಲಂಕಾರ ಅಂತ ಮಾಡುವಂಥ ದೃಶ್ಯಾವಳಿಗಳನ್ನು ಇದೀಗ ಗಮನಿಸ್ತಾ ಇದ್ದೀವಿ. ಇದಲ್ಲದೆ ಕೂಡ ಆಯಕಟ್ಟಿನ ಸ್ಥಳ ಮತ್ತು ಚಾಮುಂಡಿ ಬೆಟ್ಟದ ಉದ್ದಕ್ಕೂ ಕೂಡ CCTV ಕಣ್ಗಾವಲನ್ನು ಹಾಕಿರುವಂಥದ್ದು ಈಗ ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ವಿದ್ಯುತ್ ಕಂಬಗಳಿಗೆ ಆಯಾ ಒಂದು 10 ಕಂಬಗಳನ್ನು ಬಿಟ್ಟು ಒಂದು ಕಂಬಕ್ಕೆ CCTV ಕೂಡ ಹಾಕಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಯಾಕೆಂದರೆ ಭದ್ರತೆಯಲ್ಲಿ ಯಾವುದೇ ರೀತಿಯಾದಂಥ ಲೋಪಗಳು ಆಗಬಾರ್ದು ಅಂತೇಳಿ ಸಿಸಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಇನ್ನೊಂದು ಕಡೆ ಮೈಸೂರಿನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಲ್ಲೂ ಕೂಡ ಈ ಒಂದು ಬೆಟ್ಟಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ಬೋದು. ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಮುನ್ನ 3 ಸರ್ಕಲ್ಗಳು ಸಿಗುತ್ತೆ. ಅಂದರೆ ಬೆಟ್ಟದ ಮೇಲ್ಗಡೆ ಹೋಗುವಂಥ ಸಂದರ್ಭದಲ್ಲಿ 3 ಸರ್ಕಲ್ಗಳು ಸಿಗುತ್ತೆ. ಆ ಸರ್ಕಲ್ಗಳ ಸುತ್ತಲೂ ಕೂಡ ವಿದ್ಯುತ್ ದೀಪಾಲಂಕಾರವನ್ನು ಹೆಚ್ಚಿನ ಮಟ್ಟಿಗೆ ಮಾಡಿದ್ರೆ ಇನ್ನು ಉಳಿದಂತೆ ರಸ್ತೆ ಉದ್ದಕ್ಕೂ ಕೂಡ LED ಲೈಟ್ಗಳನ್ನು ಅಳವಡಿಕೆ ಮಾಡಲಾಗದಂಥದ್ದು. ಯಾಕೆಂದರೆ ಮೋದಿ ಅವರು ಸುಮಾರು 7:50 ಬರುವಂಥ ಹಿನ್ನೆಲೆಯಲ್ಲಿ ಆಗಾಗಲೇ ಸಂಪೂರ್ಣ ಕತ್ತಲಾಗಿರುತ್ತೆ. ಆ ನಿಟ್ಟಲ್ಲಿ ದೀಪಾಲಂಕಾರ ಮಾಡುವುದು ಉತ್ತಮ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಜಿಲ್ಲಾಡಳಿತ ಇಲ್ಲಿ ದೀಪಾಲಂಕಾರ ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ರಸ್ತೆ ಉದ್ದಕ್ಕೂ ಕೂಡ ಇದೇ ರೀತಿಯಾದಂಥ ದೀಪಾಲಂಕಾರವನ್ನು ಮಾಡುವ ನಿಟ್ಟಿನಲ್ಲಿ ಇಲ್ಲಿನ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟಾರೆ ಹೇಳಾದರೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬರುವ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿನ ಜಿಲ್ಲಾಡಳಿತ ಮಾಡ್ಕೋತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ಮೈಸೂರು.